ಪಡಿಸುತ್ತಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18, ಕನ್ನಡ, ಮಂಗಳೂರು. ಕೋರ್ಟ್ನಲ್ಲಿ ಅರ್ಜಿ ಹಾಕಿರುವಂತ ಆಲಿಯಾ ಅವರ ಮಾತುಗಳನ್ನ ಕೇಳ್ತಾ ಇದ್ರಿ. ನಮ್ಮನ್ನ ಮನವೊಲಿಸುವಂತ ಕೆಲಸ ಮಾಡಬೇಕಾಗಿದ್ದಂತವರು ನಮಗೆ ಒಂದು ರೀತಿಯಾದಂತ ಒಂದು ಪ್ರಚೋದನೆಯ ಜೊತೆ ಜೊತೆಗೆ ಒಂದು ರೀತಿ ಆವಾಜನ್ನ ಹಾಕುವಂತ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಮನವೊಲಿಸಬಹುದಿತ್ತು. ಆದ್ರೆ ನೀವು ಹಿಜಬ್ಬನ್ನ ತೆಗೆದೆ ಹೋದ್ರೆ ನಾವು ಇಲ್ಲಿರುವಂತ ಮಕ್ಕಳಿಗೆ ಕೇಸರಿ ಪೇಟವನ್ನ ಕೊಡ್ತೀವಿ, ಕೇಸರಿ ಶಾಲನ್ನ ಕೊಡ್ತೀವಿ ಅಂತ ಹೇಳಿದ್ರು ಅನ್ಬಿಟ್ಟು ರಘುಪತಿ ಭಟ್ ಅವರ ಮೇಲೆ ನೇರ ನೇರ ಆರೋಪವನ್ನ ಮಾಡಿದ್ರು ಆಲಿಯಾ ಅವರು. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಗೆಸ್ಟ್ ರವಿಕುಮಾರ್ ಅವರು ಕೂಡ ಇದ್ದಾರೆ, ಎಂಎಲ್ಸಿ. ಅದರ ಜೊತೆ ಜೊತೆಗೆ ಇಮ್ರಾನ್ ಅವರು, ಸಿಎಫ್ಐ ರಾಷ್ಟ್ರೀಯ ಕಾರ್ಯದರ್ಶಿ, ಇವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಫಸ್ಟ್ ನಾನು ಇಮ್ರಾನ್ ಅವ್ರನ್ನೇ ಕೇಳಲಿಕ್ಕೆ ಬಯಸ್ತೀನಿ. ಇಮ್ರಾನ್ ಅವರೇ, ಸಿಎಫ್ಐ ಸಂಘಟನೆ ಮೇಲೆ, ಪಿಎಫ್ಐ ಸಂಘಟನೆ ಮೇಲೆ, ಎಸ್ಡಿಪಿಐ ಸಂಘಟನೆ ಮೇಲೆ ನೇರ ಆರೋಪ ಇದೆ. ಈ ವಿದ್ಯಾರ್ಥಿನಿಯರ ಹಿಂದೆ ಇಷ್ಟು ದೊಡ್ಡಕ್ಕೆ ಈ ಒಂದು ವಿವಾದ ಹೋಗ್ಲಿಕ್ಕೆ ಕಾರಣ ಈ ಸಂಘಟನೆಗಳೇ, ಇವರ ಹಿಂದೆ ಇರುವಂತದ್ದು ಇವರೇ, ಇವರೇ ಕುಮ್ಮಕ್ಕನ್ನ ಕೊಡ್ತಾ ಇರೋದು ಅಂತ. ನಮಸ್ತೆ. ಈ ಒಂದು ವಿದ್ಯಾರ್ಥಿನಿಯರ ಹಕ್ಕಿನ ಹೋರಾಟದಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಹಿಂದೆ ಅಲ್ಲ, ಅವರ ಮುಂಚೂಣಿಯಲ್ಲಿ ನಿಂತು ಫ್ರಮ್ ದ ಡೇ ಒನ್ ನಿಂದ ನಾವು ಅವರಿಗೆ ಬೆಂಬಲ ಕೊಡ್ತಾ ಇದ್ದೇವೆ. ಅದರಲ್ಲಿ ಯಾವುದೇ ಮುಜುಗರ ಬೇಡ, ಅಸಹ್ಯ ಏನು ಬೇಡ. ಅದು ಎಲ್ರಿಗೂ ಕೂಡ ಗೊತ್ತಿದೆ, ವಿದ್ಯಾರ್ಥಿಗಳು ಕೂಡ ಅವ್ರು ಹೇಳಿದ್ದಾರೆ. ನಾವು ಒಂದು ಬೆನ್ನಿಗೆ ನಿಂತು, ಹಿಂದೆ ನಿಂತು, ಬದಿಗೆ ನಿಂತು ಕೆಲಸ ಮಾಡುವಂತವರಲ್ಲ. ನಾವು ಹಕ್ಕಿಗಾಗಿ, ನ್ಯಾಯಕ್ಕಾಗಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡುವವರು ಮುಂದೆ ಈ ಮಾಧ್ಯಮದ ಮೂಲಕ ನಾನು ಸ್ಪಷ್ಟಪಡಿಸ್ತಾ ಇದ್ದೆ. ಮತ್ತೊಂದು, ಈ ಆರೋಪ ಹಾಕುವಂತಹ ಬಿಜೆಪಿ ಮತ್ತು ಸಂಘ ಪರಿವಾರದ ಶಕ್ತಿಗಳು ಮೊನ್ನೆ 2 ದಿವಸಗಳ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ ಅವರು ಸ್ಪಾನ್ಸರ್ ಮಾಡಿದಂತಹ ಕೇಸರಿ ಶಾಲ್ ನಿಂದ ಆಗಿರ್ತಕ್ಕಂತಹ ಅವಾಂತರಗಳು, ದೇಶದ ಧ್ವಜಸ್ತಂಭಕ್ಕೆ ಮಾಡಿದಂತಹ ಅವಮಾನಗಳು, ಸರಸ್ವತಿ ದೇವರೆಂಬಂತಹ ಶಿಕ್ಷಣವನ್ನು ಪರಿಜ್ಞಾನ ಮಾಡಿದಂತ ಅವರು ಆ ಸರಸ್ವತಿ ದೇವಾಲಯಕ್ಕೆ ಕಲ್ಲು ಬಿಸಾಡುವಂತ ದೃಶ್ಯಗಳು, ಶಿಕ್ಷಕರನ್ನು ಹೊಡೆಯುವಂತ ದೃಶ್ಯಗಳು, ಸಹಪಾಠಿಗಳಿಗೆ ಹಲ್ಲೆ ಮಾಡುವಂತ ದೃಶ್ಯಗಳನ್ನೆಲ್ಲ ನೋಡುವಾಗ ಅವರ ಮೈ ಮೇಲೆಗೆ ಬಂದು ಇದು ಅವರ ಅದಕ್ಕೆ ಒಂದು ಹೊಣೆಗಾರರಾಗ್ತಾರೆ ಎಂಬಂತಹ ಅವರು ಗೊತ್ತಾದ ನಂತರ ಇದನ್ನು ಮೆಲ್ಲ ರಾಜಕೀಯವಾಗಿ ಇನ್ನೊಬ್ಬರ ತಲೆಗೆ ಎತ್ತಿಕಟ್ಟುವಂತಹ ಸ್ವಾಭಾವಿಕ ಪ್ರಯತ್ನವನ್ನು ಬಿಜೆಪಿ ಮಾಡಿದ್ದಾರೆ. ಆದರೆ ಇಲ್ಲಿ ಮತ್ತೊಂದು ಪ್ರಮುಖ ಪ್ರಶ್ನೆ ಅಂದ್ರೆ, ಇಮ್ರಾನ್, ಸಿಎಫ್ಐ ಸಂಘಟನೆ ನೀವು ಹೇಳಿದ್ರಿ ಮುಂದೆ ನಿಂತ್ಬಿಟ್ಟು ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ, ಇಷ್ಟು ದಿನ ಇಲ್ಲದಿದ್ದಂಥದ್ದು ಇವಾಗ ಯಾಕಾಯ್ತು ವಿವಾದ? ಇಷ್ಟು ದಿನ ಇಲ್ಲದಿದ್ದಂಥದ್ದು ಇವಾಗ ಯಾಕೆ ಮುಂಚೂಣಿಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋದೇ ಪ್ರಶ್ನೆ. ಮುಂಚೆಯಿಂದಲೂ ಮಾಡ್ಬೋದಿತ್ತಲ್ಲ ಅಲ್ಲಿ. ಈಗ ಆಲ್ರೆಡಿ 1985 ಕೂಡ ಯೂನಿಫಾರ್ಮ್ ಕೋಡ್ ಇದೆ. ಈ 1985 ಕಾನ್ಸೆಪ್ಟ್ ಇದೆಯಲ್ಲ, ಇದು ರಘುಪತಿ ಭಟ್ ಅವರ ಬಾಯಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ದಂತ ಒಂದು ಸಬ್ಜೆಕ್ಟ್, ಒಂದು ಸ್ಕ್ರಿಪ್ಟ್ ಇದು. ಇದು ಬೇರೆ ಯಾವುದಲ್ಲ. ಈ ಸ್ಕ್ರಿಪ್ಟ್ ಅನ್ನು ಈ ರಘುಪತಿ ಭಟ್ ಅವರು ಹಾಕಿರ್ತಕ್ಕಂಥದ್ದು ಮಾಧ್ಯಮಕ್ಕೆ. ಮಕ್ಕಳು ಇವತ್ತು ಕೇಳಲಿ, ನಾಳೆ ಕೇಳಲಿ, ಇನ್ನೊಂದು ವರ್ಷ ಬಿಟ್ಟು ಕೇಳಲಿ, ಅವರ ಹಕ್ಕು ಯಾವತ್ತು ಕೇಳ್ತಾರೆ? ಸಂವಿಧಾನಾತ್ಮಕವಾಗಿ ತೆಗೆದುಕೊಳ್ಳಿಕ್ಕೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಯಾವತ್ತು ಕೂಡ ರೆಡಿ ಇದೆ, ಅದರಲ್ಲಿ ಯಾವುದು ನಮ್ಗೆ ಸಂಶಯವಿಲ್ಲ. ಈ ವಿದ್ಯಾರ್ಥಿಗಳಿಗೆ ಇದಕ್ಕೆ ಮುಂಚೆ ಯಾಕೆ ಅವಕಾಶ ಕೊಡಲಿಲ್ಲ? ನೀವು ಕಾಲೇಜಿಂದ ಕೇಳಿ, ಯಾಕೆ ನೀವು ಅವರಿಗೆ ಅವಕಾಶ ಕೊಡಲಿಲ್ಲ ಅಂತೇಳಿ. ರೈಟ್ಸ್ ಅನ್ನು ಕೇಳುವುದು ವಿದ್ಯಾರ್ಥಿಗಳ ಹಕ್ಕು, ಕೊಡುವುದು ಕಾಲೇಜಿನ ಹಕ್ಕು, ಕರ್ತವ್ಯ. ಕೊಡದೇ ಇದ್ದಾಗ, ಇದರಿಂದ ಯಾವ್ದಾದ್ರು ಲಾಭ ಪಡಿಬೇಕೆಂಬಂತ ಉದ್ದೇಶ ಇದ್ದಾಗ ರಘುಪತಿ ಭಟ್ ಮತ್ತು ಯಶ್ಪಾಲ್ ಸುವರ್ಣರ್ ಅವರು, ಒಬ್ಬ ಕ್ರಿಮಿನಲ್ ಯಶ್ಪಾಲ್ ಸುವರ್ಣ, ಉಡುಪಿಯ ಆಜಪ್ಪ ಹಾಸನಬ್ಬ ಬೆತ್ತಲೆ ಪ್ರಕರಣದ ಆರೋಪಿ, ಇವರಿಬ್ರು ಜಂಟಿಯಾಗಿ ನಡೆಸಿದಂತ ಪಿತೂರಿ. ಇಲ್ಲಿ ಬ್ರಾಹ್ಮಣವಾದ ದೊಡ್ಡ ಪಿತೂರಿ ಇದೆ. ಓಕೆ, ದೊಡ್ಡ ಆರೋಪ ಮಾಡ್ತಾ ಇದ್ದೀರಾ. ನಾನು ಮಾತನಾಡ್ತೀನಿ, ರವಿಕುಮಾರ್ ಅವ್ರನ್ನ ಮಾತನಾಡ್ತೀನಿ. ರವಿಕುಮಾರ್ ಸರ್, ಈ ಎಲ್ಲಾ ಘಟನೆ ಹಿಂದೆ ಇರುವಂತದ್ದು ಬಿಜೆಪಿ ಅವರು, ರಘುಪತಿ ಭಟ್ ಅವರು ಮತ್ತೆ ಯಶ್ಪಾಲ್ ಅವರು. ಯಶ್ಪಾಲ್ ಅವರನ್ನ ಕ್ರಿಮಿನಲ್ ಅಂತ ಕೂಡ ಕರೀತಾ ಇದ್ದಾರೆ ಇಮ್ರಾನ್ ಅವರು. ಅವ್ರು ಇನ್ನೊಂದ್ಸಲ ಹೇಳ್ತಾರೆ, ನಾವೇ ಮುಂದೆ ನಿಂತು ಬಿಟ್ಟು ನಾವು ಇದನ್ನ ಮಾಡಿಸ್ತಾ ಇದೀವಿ ಅಂತ. ಆ ಇಮ್ರಾನ್ ಅವರು ಯಾಕೆ ಈ ವಿಷಯವನ್ನ ಮಾತಾಡ್ತಿದ್ದಾರೆ ನನಗೆ ಅರ್ಥ ಆಗಲ್ಲ. ಈ ತರದ ಅರೆಬರೆ ಬೆಂದಿರ್ತಕ್ಕಂತ ವಿಚಾರ ಇಟ್ಕೊಂಡಿರ್ತಕ್ಕಂತವ್ರೆ ಈ ರೀತಿ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಾ ಇರ್ತಕ್ಕಂತ, ಬಹಳ ಪ್ರಬುದ್ಧ ಮನಸ್ಸಿರ್ತಕ್ಕಂಥವ್ರು, ಬಹಳ ಪ್ರಬುದ್ಧ ಸ್ವಲ್ಪ ಅನುಭವ ಇರ್ತಕ್ಕಂಥವ್ರು, ಸ್ವಲ್ಪ ಧರ್ಮ, ಶಿಕ್ಷಣ, ಸಮಾಜ, ಸಂಸ್ಕೃತಿ, ದೇಶ, ದೇಶದ ಮುಂದಿನ ಭವಿಷ್ಯ, ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ, ಈ ಎಲ್ಲ ಹಾಗು ಹೋಗುಗಳನ್ನು ಗೊತ್ತಿರ್ತಕ್ಕಂಥವ್ರು ಯಾರು ಕೂಡ ಈ ತರದ ಮಾತಾಡಕ್ ಹೋಗೋದಿಲ್ಲ. ಈ ರೀತಿ ಅರೆಬೆಂದಿರ್ತಕ್ಕಂತ, ಆ ರೀತಿ ಅರೆಬರೆ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂತ ಅಪ್ರಬುದ್ಧ ಮನಸ್ಸುಗಳು ಮಾತ್ರ ಈ ರೀತಿ ಮಾತಾಡಕ್ ಸಾಧ್ಯ ಇದೆ. ಹಾಗಾಗಿ ನಾನು ಹೇಳ್ತೇನೆ, ಇವತ್ತು
ಕಾಲೇಜ್ ಕ್ಯಾಂಪಸ್ಗಳಲ್ಲಿ, ವಿಶ್ವವಿದ್ಯಾಲಯ ಕ್ಯಾಂಪಸ್ಗಳಲ್ಲಿ, ಸ್ಕೂಲ್ಗಳ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ನನಗೆ ಬಹಳ ಬೇಸರ ಆಗತ್ತೆ, ನೋವಾಗತ್ತೆ. ಇವತ್ತು ಕಂಪ್ಯಾರಿಟಿವ್ಲಿ ಟು ಅದರ್ ಸ್ಟೂಡೆಂಟ್ಸ್, ಮುಸಲ್ಮಾನ್ ವಿದ್ಯಾರ್ಥಿನಿಯರಲ್ಲಿ ಹೈಯರ್ ಎಜುಕೇಶನ್ ಹೋಗ್ತಕ್ಕಂತ ಪರ್ಸೆಂಟೇಜ್ ಬಹಳ ಕಡಿಮೆ ಇದೆ. ಇದಕ್ಕೆ ಕಾರಣ ಯಾರು? ನಾನ್ ಹೇಳ್ತೇನೆ, ಈ ಒಂದು ಮತಾಂಧತೆ, ಈ ಒಂದು ಧರ್ಮಾಂಧತೆ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು. ಹಾಗಾಗಿ ನಾನೇನ್ ಹೇಳ್ತೇನೆ, ಶಿಕ್ಷಣವನ್ನ ಪಡಿಬೇಕು. ಶಿಕ್ಷಣ ಪಡೆದಂತವನು 1000 ತಪ್ಪು ಮಾಡ್ತಕ್ಕಂಥವನು 100 ತಪ್ಪು ಮಾಡ್ತಾನೆ ಅಟ್ಲೀಸ್ಟ್, 100 ತಪ್ಪು ಮಾಡ್ತಕ್ಕಂಥವನು 5 ತಪ್ಪಿಗೆ ಬರ್ತಾನೆ ಅಟ್ಲೀಸ್ಟ್. ಹಾಗಾಗಿ ಶಿಕ್ಷಣ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ಸಮಾಜ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ದೇಶ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ಬರೇ ತಮ್ಮ ಇದ್ರೊಳಗಡೆನೆ ಬದುಕ್ತಾ ಇರ್ತಕ್ಕಂಥವ್ರು ಬಹಳಷ್ಟು ತಪ್ಪುಗಳನ್ನ ಮಾಡ್ತಾರೆ, ಅಂಧಶ್ರದ್ಧೆಗಳನ್ನ ಇಟ್ಕೊಳ್ತಾರೆ. ಹಾಗಾಗಿ ಅಂಧಶ್ರದ್ಧೆ ಒಂದೇ ಒಂದು ವಿಚಾರ, ಸಾರಿ ಟು ಇಂಟರ್ವ್ಯೂ, ಇಲ್ಲಿ ಆಲಿಯಾ ಅವರು ಅಂದ್ರೆ ಈ ಆ ವಿದ್ಯಾರ್ಥಿನಿ ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಆ ಹುಡುಗಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಶಾಲೆಗೆ ಬಂದಾಗ ರಘುಪತಿ ಭಟ್ ಅವರು ನಮ್ಮನ್ನ ಮನವೊಲಿಸಬಹುದಿತ್ತು, ಆದ್ರೆ ಮಾಡಿದ್ದು ನೀವು ಇದನ್ನ ತೆಗೆದೇ ಹೋದ್ರೆ ನಾವು ಇಲ್ಲಿರುವಂತ ಮಕ್ಕಳಿಗೆ ಕೇಸರಿ ಶಾಲನ್ನ ಕೊಡ್ತೀವಿ, ಪೇಟವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅವರೇ ಇದೆಲ್ಲವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ವಿವಾದ ಮಾಡಿದ್ದು, ಅದನ್ನ ಅಲ್ಲೇ ಬಗೆಹರಿಸಬಹುದಾಗಿದ್ದಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಪೊಲಿಟಿಕ್ಸ್ ಆಗ್ಲಿಕ್ಕೆ ಕಾರಣವಾಗಿದ್ದು, ರಘುಪತಿ ಭಟ್ ಅಂತ ಶಾಸಕರ ಮೇಲೆ ನೇರ ಆರೋಪ ಮಾಡ್ತಿದ್ದಾರೆ ಅವರು. ಪುನೀತ್ ಅವರೇ, ಎಸ್ ರವಿಕುಮಾರ್ ಸರ್, ನೋಡಿ, ರಘುಪತಿ ಭಟ್ ಅವರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಅತ್ಯಂತ ಹಾಸ್ಯಾಸ್ಪದ. ನಾನು ಬಹಳ ತಪ್ಪನ್ನ ಮಾಡ್ತಾ ಇದ್ದಾರೆ. ರಘುಪತಿ ಭಟ್ ಏನ್ ಹೇಳಿದ್ದಾರೆ? ಸಮವಸ್ತ್ರವನ್ನ ಧರಿಸಿ ಬನ್ನಿ. ನಾನು ಮಾತಾಡುವಾಗ ಮಧ್ಯದಲ್ಲಿ ಪರವಶ ಮಾಡಿಲ್ಲ, ಹೇಳಿ ಸರ್. ನಾನ್ ನಿಮ್ ಮಧ್ಯ, ನೀವ್ ಏನೇನೋ ಮಾತಾಡಿದ್ರೆ ನಾನ್ ಮಧ್ಯ ಪ್ರವೇಶ ಮಾಡಿದ್ದೆ. ಮಾತಾಡಿ, ಏನೇನೋ ಮಾತಾಡಿದ್ ಯಾರಂತ ಮಾತಾಡಿ ಸರ್. ಕೇಳುವಂತ ಸೌಜನ್ಯ ಇಟ್ಕೊಳ್ಳಿ. ನಾನು ರಘುಪತಿ ಭಟ್ ಏನ್ ಹೇಳಿದ್ದಾರೆ, ಸಮವಸ್ತ್ರವನ್ನ ಧರಿಸಿ ಬರ್ಬೇಕು. 6 ಜನ ವಿದ್ಯಾರ್ಥಿನಿಯರು ನಾವು ಧರಿಸೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಬರ್ತಕ್ಕಂತ 6 ಜನ ವಿದ್ಯಾರ್ಥಿನಿಯರು ಮುಸ್ಲಿಮರು ಇದ್ರ? ನನ್ನ ಪ್ರಕಾರ 100 ಹೆಚ್ಚು ಜನ ವಿದ್ಯಾರ್ಥಿನಿ ಇರ್ಬೋದು. ಎಷ್ಟು ಜನ ವಿದ್ಯಾರ್ಥಿನಿಯರು ಆ ಕಾಲೇಜಿಗೆ ಬರ್ತಾರೆ ನನಗೆ ಗೊತ್ತಿಲ್ಲ. ಸ್ಕೂಲಿಗೆ ಎಷ್ಟು ಜನ ವಿದ್ಯಾರ್ಥಿನಿಯರು ಮುಸಲ್ಮಾನರಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಒಂದು ಅಂದಾಜಿನ ಪ್ರಕಾರ ನಾನು ಹೇಳಬಲ್ಲೆ, 6 ಹೆಚ್ಚು 100 ತನಕನೂ ಇರ್ಬೋದು ನಾ ವಿದ್ಯಾರ್ಥಿ. ಅವರೆಲ್ಲ ವಿದ್ಯಾರ್ಥಿನಿಯರು ಸಮವಸ್ತ್ರವನ್ನ ಧರಿಸ್ತಾರೆ. ಈ 6 ಜನ ವಿದ್ಯಾರ್ಥಿನಿಯರು ಯಾಕೆ ಸಮವಸ್ತ್ರವನ್ನ ನಾವು ಧರಿಸೋದಿಲ್ಲ ಅಂತ ಹಠ ತೊಟ್ರು? ಯಾಕೆ ಆ ರೀತಿಯ ಒಂದು ಶೈಕ್ಷಣಿಕ ವಾತಾವರಣವನ್ನು ಹಾಳು ಮಾಡಿದ್ರು? ಅಲ್ಲಿನ ಪ್ರಾಧ್ಯಾಪಕರು, ಅಲ್ಲಿನ ಪ್ರಿನ್ಸಿಪಾಲ್ರು, ಅಲ್ಲಿನ ಶಿಕ್ಷಕರೆಲ್ಲರೂ ಕೂಡ ಕಾಡಿ ಬೇಡಿದ್ರು ಕೂಡ ಯಾಕೆ ಅವರ ಹಠವನ್ನ ಬಿಡ್ಲಿಲ್ಲ? ಇದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ಏನು ಪಿತೂರಿ ಉದ್ದೇಶ ನನ್ನ ಪ್ರಕಾರ ಸರಿಯಲ್ಲ. ಎಲ್ಲ ವಿದ್ಯಾರ್ಥಿನ ಸಮವಸ್ತ್ರವನ್ನ ಧರಿಸಿ ಬರ್ತಾರೆ. ವೈ ನಾಟ್ ದೀಸ್ 6 ಗರ್ಲ್ಸ್? 6 ಜನ ಹುಡುಗಿಯರು ಯಾಕೆ ತರಿಸ್ಲಿಲ್ಲ? ಯಾಕೆ ಆಟ ತೊಟ್ಟರು? ಇದ್ರ ಬಗ್ಗೆ ಚರ್ಚೆ ನಡಿಬೇಕಾ ನಡಿಬಾರ್ದು? ಎಕ್ಸಾಕ್ಟ್ಲಿ. ರಘುಪತಿ ಭಟ್ ಅಲ್ಲಿ ಅಲ್ಲಿನ ಶಾಸಕರಾಗಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಈ ತರದ ಗಲಾಟೆಗಳಾದಾಗ ಇಂಟರ್ಫಿಯರ್ ಆಗಿ ಆಗ್ತಾರೆ. ಸರ್, ಇದೇ ಪ್ರಶ್ನೆಯನ್ನ ನಾನು ಇಮ್ರಾನ್ ನ ಕೇಳ್ತೀನಿ, ಯಾಕೆಂದ್ರೆ 100 ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಸಂದರ್ಭದಲ್ಲಿ 90 ವಿದ್ಯಾರ್ಥಿಗಳು ಎಲ್ಲ ಒಪ್ಕೊಂಡ್ಬಿಟ್ಟು ಇನ್ನು 6 ವಿದ್ಯಾರ್ಥಿಗಳು ಮಾತ್ರ ಮುಂದಾಗ್ತಾರೆ. ಜೆಎನ್ಯು ನಲ್ಲೂ ಕೂಡ ನಡೀತಾ ಇರುತ್ತೆ. ಜೆಎನ್ಯು ನಲ್ಲೂ ಕೂಡ ಈ ತರದ ಚರ್ಚೆಗಳು ಸಾಕಷ್ಟು ಬರಿ ಬರುತ್ತೆ, ವರ್ಷಕ್ಕೊಂದ್ಸರಿದಾರು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ವಿಕೃತ ಮನಸ್ಸಿನ ಚರ್ಚೆಗಳನ್ನು ಹುಟ್ಟಾಗ್ತಾ ಇರ್ತಕ್ಕಂಥವ್ರು ಇದಾರೆ ಉಡುಪಿನಲ್ಲಿ. ಆ ಕಾಲೇಜ್ನಲ್ಲಿ ಯಾಕೆ ಈ ಒಂದು ಗಲಾಟೆ ಶುರು ಆಯ್ತು? ಇದ್ರ ಹಿಂದೆ ಇರ್ತಕ್ಕಂಥವ್ರು ಯಾರು? ಪಿತೂರಿ ಮಾಡದಂತವ್ರು ಯಾರು? ಯಾಕೆ ಆ ವಿದ್ಯಾರ್ಥಿನಿಯರು ಹಠ ತೊಟ್ರು? ಯಾಕೆ ಈಗಲೂ ಕೂಡ ಆ ವಿದ್ಯಾರ್ಥಿನಿ ಮಾತಾಡ್ಬೇಕಾದ್ರೆ ಕೇಳ್ದೆ, ಇಲ್ಲ ಜಡ್ಜ್ಮೆಂಟ್ ಹೀಗೆ ಬರುತ್ತೆ, ನಮ್ ಪರವಾಗಿನೇ ಬರುತ್ತೆ, ಅಕಸ್ಮಾತ್ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ. ನಾನು ಹೇಳ್ತೇನೆ,
ಅಕಸ್ಮಾತ್ ಬರಲಿಲ್ಲ, ಸಮವಸ್ತ್ರವನ್ನೇ ಧರಿಸಬೇಕು ಅಂತ ಜಡ್ಜ್ಮೆಂಟ್ ಬಂತು ಅಂತ ಇಟ್ಕೊಳ್ಳಿ, ಏನ್ ತೀರ್ಮಾನ ಮಾಡ್ತಾರೆ? ಏನ್ ತೀರ್ಮಾನ ಮಾಡುತ್ತಾ ವಿದ್ಯಾರ್ಥಿ? ಯಾಕೆ ಈ ರೀತಿ ಪ್ರಶ್ನೆಗಳನ್ನ ಇಮ್ರಾನ್ ಕೂಡ ಕೇಳ್ತೀನಿ, ಯಾಕಂದ್ರೆ ಅಲ್ಲಿನ ವಾಸ್ತವತೆ ವಿದ್ಯಾರ್ಥಿಗಳ ಜೊತೆ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಒಂದು ಚಿಕ್ಕ ವಿರಾಮದ ಸಮಯ ರವಿಕುಮಾರ್ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು. 100 ಜನ ವಿದ್ಯಾರ್ಥಿಗಳು ಇದ್ದಾರೆ ಅಲ್ಲಿ, ಅಂದ್ರೆ ಮುಸ್ಲಿಂ ವಿದ್ಯಾರ್ಥಿಗಳು, 90 ಜನ ಒಪ್ಕೊಂಡು 6 ಜನ ಮಾತ್ರ ಒಪ್ಕೊಳ್ತಾ ಇಲ್ಲ ಅಂದ್ರೆ ಏನ್ ಕಾರಣ? ಹಾಗಾದ್ರೆ ಇಷ್ಟು ದಿನ ಯಾಕೆ ಸುಮ್ಮನಿದ್ದಂಥದ್ದು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಸಾಕಷ್ಟು ಜನರಲ್ಲಿ ಬರ್ತಾ ಇದೆ. ಈ ಒಂದು ಪ್ರಶ್ನೆಯನ್ನ ಮಾಡ್ತೀನಿ ಇಮ್ರಾನ್ಗೆ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.